ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕನ್ನಡ ಸಾಹಿತ್ಯಕ್ಕೆ ದಾಸ ಪರಂಪರೆ ಮಹತ್ವದ ಕೊಡುಗೆಯನ್ನು ನೀಡಿದೆ. ದಾಸರು ಬರೆಯದ ವಿಚಾರಗಳೇ ಇಲ್ಲ. ದಾಸ ಸಾಹಿತ್ಯದಲ್ಲಿ ಬಾಳಿನ ರೀತಿ ನೀತಿ, ಜೀವನ ಮಾರ್ಗ ಬೋಧನೆ ಅಷ್ಟೇ ಏಕೆ, ಹಾಸ್ಯವು ಒಳಗೊಂಡಿದೆ. ದಾಸ ಸಾಹಿತ್ಯದ ತಿರುಳನ್ನು ಸರಿಯಾಗಿ ಅರಿತರೆ ಅದು ನಮ್ಮ ಜೀವನವನ್ನು ಸರಿಯಾದ ಹಾದಿಯಲ್ಲಿ ನಡೆಸುತ್ತದೆ. ವಾದಿರಾಜ ತೀರ್ಥರು ದಾಸ ಸಾಹಿತ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಹಲವು ಕೊಡುಗೆಗಳನ್ನು ಕೊಟ್ಟವರು. ಹಯವದನ ಎಂಬ ಅಂಕಿತ ನಾಮದಲ್ಲಿ ಅಸಂಖ್ಯಾತ ದೇವರ ನಾಮಗಳು, ಕೀರ್ತನೆಗಳು, ಸುಳಾದಿ, ಉಗಾಭೋಗ ಮತ್ತು ವೃತ್ತನಾಮಗಳನ್ನು ರಚಿಸಿದ್ದಾರೆ. ಇವುಗಳಲ್ಲಿ ಬಹುಮುಖ್ಯವಾದವು ವೈಕುಂಠ ವರ್ಣನೆ, ಸ್ವಪ್ನಗದ್ಯ, ಲಕ್ಷ್ಮೀ ಶೋಭಾನಿ ಹಾಡು, ಕೀಚಕವಧ, ಕೇಶವನಾಮ, ಗುಂಡಕ್ರಿಯೆ ಇನ್ನು ಮುಂತಾದವುಗಳು. ಈ ಪೈಕಿ ಲಕ್ಷ್ಮೀ ಶೋಭಾನಿ ಪದವು ಕರ್ನಾಟಕದಲ್ಲಿ ಎಲ್ಲರೂ ಒಪ್ಪುವ, ಲಕ್ಷ್ಮಿಯನ್ನ ಒಲಿಸಿಕೊಡುವ ಕೃತಿ ಎಂದು ಜನರ ಮೆಚ್ಚುಗೆ ಪಡೆದಿದೆ. ಈ ಪದವನ್ನ ಮದುವೆ ಮನೆಯಲ್ಲಿ ಹಾಡಿದರೆ ಮಧುಮಕ್ಕಳಿಗೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ. ದಾಂಪತ್ಯ ಜೀವನ ಸುಖಮಯವಾಗಿರುವಂತೆ ಲಕ್ಷ್ಮಿ ಅನುಗ್ರಹಿಸುತ್ತಾಳೆ ಎಂದು ಆಸ್ತಿಕರು ನಂಬುತ್ತಾರೆ. ಸ್ವಯಂ ವಾದಿರಾಜ ತೀರ್ಥರೇ ಲಕ್ಷ್ಮೀ ಶೋಭಾನೆ ಹಾಡಿನ ಬಗ್ಗೆ ಹೇಳುತ್ತಾ, ಇಂತು ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನೇ ಕೊಂಡಾಡಿಸಿಕೊಂಡ ಎಂದು ಹೇಳುತ್ತಾರೆ. ಅಂದರೆ ಈ ಹಾಡುಗಳು ಸ್ವಪ್ನದಲ್ಲಿ ಸೃಷ್ಟಿಯಾದದ್ದು ಎಂದು ಹೇಳಲಾಗಿದೆ. ಈ ಹಾಡು ಸೃಷ್ಟಿಯಾದ ಹಿಂದೆ ಒಂದು ಸೊಗಸಾದ ಘಟನೆ ಇದೆ. ಆ ಕಥೆಯನ್ನ ಕೇಳಿ ಬರೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಒಮ್ಮೆ ವಾದಿರಾಜ ತೀರ್ಥರು ದೇಶ ಪರ್ಯಟನೆ ಮಾಡುತ್ತಾ ಒಂದು ಊರಿಗೆ ಹೋಗುತ್ತಾರೆ. ಆಗ ಅಲ್ಲಿ ವಿವಾಹ ಕಾರ್ಯ ನಡೆಯುತ್ತಿರುತ್ತದೆ. ವಿವಾಹವೆಂದರೆ ಸಡಗರ, ಸಂಭ್ರಮಕ್ಕೆ ಕೊರತೆ ಇರುವುದಿಲ್ಲ. ಈ ಮಧ್ಯೆ ವರನು ಧರಿಸಿದ್ದ ಪೇಟದಲ್ಲಿ ವಿಷದ ಹಾವೊಂದು ಅವಿತಿರುತ್ತದೆ. ವರನನ್ನ ಆ ಸರ್ಪವು ಕಚ್ಚಿಬಿಡುತ್ತದೆ. ದೇಹಕ್ಕೆ ವಿಷ ಏರಿ ಆತನು ದೇಹತ್ಯಾಗ ಮಾಡುತ್ತಾನೆ. ವರ ಮತ್ತು ವಧುವಿನ ಕಡೆಯ ಜನರು ಭೀತಿಯಿಂದ ವರ್ತಿಸಲು ಆರಂಭಿಸುತ್ತಾರೆ. ಆಗ ಅಲ್ಲಿ ನೆರೆದವರಲ್ಲಿ ಒಬ್ಬರು ವಾದಿರಾಜ ತೀರ್ಥರ ಬಗ್ಗೆ ತಿಳಿಸಿ ಅವರಿಂದ ಈ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಎಲ್ಲರೂ ವಾದಿರಾಜರನ್ನ ಭೇಟಿ ಮಾಡಿ ತಮಗೆ ಎದುರಾಗಿರುವ ಆ ದುರವಸ್ಥೆಯ ಬಗ್ಗೆ ಹೇಳುತ್ತಾರೆ. ಆಗ ವಾದಿರಾಜರು ಎಲ್ಲರಿಗೂ ಧೈರ್ಯವನ್ನ ತುಂಬುತ್ತಾ, ನನ್ನ ಬಳಿ ಒಂದು ಪರಿಹಾರವಿದೆ, ಅದನ್ನ ನೀಡುತ್ತೇನೆ, ಎದುರಾಗಿರುವ ಈ ದುಸ್ಥಿತಿ ದೂರವಾಗುತ್ತದೆ. ಮಾತ್ರವಲ್ಲ, ಈ ದಂಪತಿಗಳು ಬಹುಕಾಲದವರೆಗೆ ಸಂತೋಷದಿಂದ ಜೊತೆಯಾಗಿ ಜೀವನ ನಡೆಸುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಆ ಪರಿಹಾರವು ಗ್ರಂಥದ ರೂಪದಲ್ಲಿದೆ ಎನ್ನುತ್ತಾರೆ. ಎಲ್ಲರೂ ಅವರು ಕೊಡುವ ಪರಿಹಾರಕ್ಕಾಗಿ ಕಾಯುತ್ತಿರುವ ವೇಳೆ ವಾದಿರಾಜರು ತಾವು ರಚಿಸಿದ್ದ ಗ್ರಂಥವನ್ನ ನೀಡುತ್ತಾರೆ. ಆ ಗ್ರಂಥ ಬೇರೆ ಯಾವುದೂ ಅಲ್ಲ, ಅದು ಲಕ್ಷ್ಮೀ ಶೋಭಾನಿ ಹಾಡು. ಇದನ್ನ ಪಠಣೆ ಮಾಡಿದಾಗ ದೈವಾನುಗ್ರಹದಿಂದ ವರನಿಗೆ ಪುನರ್ಜನ್ಮ ದೊರೆಯುತ್ತದೆ. ವರ ಮತ್ತು ವಧುವಿನ ಕಡೆಯವರು ಹೆಚ್ಚಿನ ಆಸಕ್ತಿಯಿಂದ, ಭಕ್ತಿಯಿಂದ ಈ ಹಾಡಿನ ಪಾರಾಯಣ ಮಾಡುತ್ತಾರೆ. ಆ ತಕ್ಷಣವೇ ವರನಿಗೆ ಮರುಜೀವ ಬರುತ್ತದೆ. ಒಮ್ಮೆ ಹಸು ನೀಗಿದ್ದ ಬಾಲಕನನ್ನ ನೀರನ್ನ ಚುಮುಕಿಸಿ ಬದುಕಿಸಿದ್ದ ವಾದಿರಾಜರು ಶ್ರೀ ಲಕ್ಷ್ಮೀ ಶೋಭಾನೆ ಹಾಡಿನ ಪರಿಚಯವನ್ನ ಮತ್ತು ಅದರಿಂದ ದೊರೆಯುವ ಶುಭ ಫಲಗಳನ್ನ ಎಲ್ಲರಿಗೂ ಅರ್ಥ ಮಾಡಿಸಲು, ಪಾರಾಯಣ ಮಾಡಲು ಹಾಡಿನ ರೂಪದ ಈ ಗ್ರಂಥವನ್ನ ನೀಡುತ್ತಾರೆ. ಈ ಹಾಡಿನ ಉದ್ದಕ್ಕೂ ಶ್ರೀ ಲಕ್ಷ್ಮಿಯ ಸ್ವಯಂವರದ ಆಚರಣೆ ವರ್ಣಿತವಾಗಿದೆ. ಅಸುರರು ಮತ್ತು ಸುರರ ನಡುವೆ ಇದ್ದ ನಾರಾಯಣನನ್ನ ವರಿಸುವ ಪರಿಯನ್ನ ಇದರಲ್ಲಿ ವರ್ಣಿಸಲಾಗಿದೆ. ಇಂದಿಗೂ ಸಹ ಲಕ್ಷ್ಮೀ ಶೋಭಾನೆ ಹಾಡನ್ನ ಪಾರಾಯಣ ಮಾಡಿದ್ದೇ ಆಗಲಿ, ಅವಿವಾಹಿತರಿಗೆ ವಿವಾಹವಾಗುತ್ತದೆ, ವಿವಾಹಿತರಿಗೆ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗುತ್ತವೆ. ಕೇವಲ ಇದಲ್ಲದೆ ದಾರಿದ್ರ್ಯವು ತೊಲಗಿ ಹಣದ ಅನುಕೂಲವಾಗುತ್ತದೆ. ಒಟ್ಟಾರೆ ಸಕಲೈಶ್ವರ್ಯಗಳು ಇದರಿಂದ ಲಭಿಸುತ್ತವೆ. ಯಾವುದೇ ವ್ಯಕ್ತಿಯ ಜೀವನವು ಸುಭಿಕ್ಷವಾಗಿರಬೇಕೆಂದರೆ ಹಲವರ ಆರೈಕೆ ಮುಖ್ಯವಾಗುತ್ತದೆ. ಮದುವೆಯ ಮನೆಯಲ್ಲಿ ಶ್ರೀ ಲಕ್ಷ್ಮೀ ಶೋಭಾನೆ ಹಾಡನ್ನ ಹೇಳಿದರೆ
ಚಿಕ್ಕವರಿಗೆ ಮುಖ್ಯವಾಗಿ ವಧುವರರಿಗೆ ಆಶೀರ್ವಾದವಾಗುತ್ತದೆ. ವಯಸ್ಸಿನಲ್ಲಿ ದೊಡ್ಡವರಾದವರಿಗೆ ಬಹುಮುಖ್ಯ ಗ್ರಂಥದ ಪಾರಾಯಣದಂತಿರುತ್ತದೆ. ಈ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಶ್ರೀಲಕ್ಷ್ಮಿ ಶೋಭಾನ ಹಾಡಿನಿಂದ ನಿರೀಕ್ಷಿತ ಯಶಸ್ಸನ್ನು ಅತಿ ಶೀಘ್ರವಾಗಿ ಪಡೆಯುತ್ತಾರೆ. ಈ ಗ್ರಂಥದ ಉದ್ದಕ್ಕೂ ಲಕ್ಷ್ಮಿ ಮತ್ತು ನಾರಾಯಣರಿಗೆ ಶುಭವನ್ನು ಕೋರುವುದೇ ಆಗುತ್ತದೆ. ದೇವರಿಗೆ ಶುಭ ಕೋರಿದರೆ ಅವರು ನಮ್ಮನ್ನು ಕೈಬಿಡುವುದಿಲ್ಲ. ಅಂದರೆ ಶ್ರೀಲಕ್ಷ್ಮಿ ಶೋಭಾನದ ಹಾಡನ್ನ ಸುಮ್ಮನೆ ಬರೆದಿದ್ದಲ್ಲ. ವಾದಿರಾಜರ ಕನಸಲ್ಲಿ ಬಂದು ಲಕ್ಷ್ಮೀಕಾಂತ ಅಂದರೆ ಶ್ರೀಹರಿಯೇ ಕೊಂಡಾಡಿಸಿಕೊಂಡ ಎಂದು ಹೇಳಿದ್ದಾರೆ. ಹಾಗಾಗಿ ಇದನ್ನ ಹೇಳಿಕೊಂಡಲ್ಲಿ ಮಹಾಫಲ ದೊರೆಯುವುದು ಎಂದು ಸ್ವಯಂ ವಾದಿರಾಜರೇ ತಿಳಿಸಿದ್ದಾರೆ. ಇದು ಕೇವಲ ಶೋಭಾನದ ಹಾಡಲ್ಲದೆ ನಮ್ಮ ದಿನನಿತ್ಯ ಕ್ರಮದಲ್ಲಿ ಹೇಗಿರಬೇಕೆಂಬ ಸಂದೇಶವಿದೆ. ಆದ್ದರಿಂದ ಇದನ್ನ ಓದಲು ಸಾಧ್ಯವಾಗದೇ ಹೋದಲ್ಲಿ ಕನಿಷ್ಠ ಪಕ್ಷ ಒಂದೇ ಮನಸ್ಸಿನಿಂದ ಮತ್ತು ಒಳ್ಳೆ ಮನಸ್ಸಿನಿಂದ ಕೇಳಿದರೆ ಜೀವನದಲ್ಲಿ ಎದುರಾಗುವ ಸಕಲ ಕಷ್ಟಗಳು ದೂರವಾಗುವವು. ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುವುದು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಶ್ರೀ ವಾದಿರಾಜ ತೀರ್ಥರು ರಚಿಸಿದ ಶ್ರೀ ಲಕ್ಷ್ಮಿ ಶೋಭಾನ ಹಾಡಿನ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.